ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಗಣಿತದ ಮೂಲ ನಿಯಮವಾದ ಬೋಡ್ಮಾಸ್ ನಿಯಮದ ಬಗ್ಗೆ ಅಧ್ಯಯನ ಮಾಡೋಣ ಈ ಬೋಡ್ಮಾಸ್ ಎಂಬ ನಿಯಮವು BODMAS ಅಂದ್ರೆ ಪ್ರತಿಯೊಂದು ಅಕ್ಷರವೂ ಕೂಡ ಒಂದೊಂದು ರೀತಿಯಾದ ಸಂಕೇತವನ್ನ ಸೂಚಿಸುತ್ತದೆ ಯಾವ ರೀತಿಗೆಪ್ಪ ಅಂತಂದ್ರೆ ಬಿ ಅಂದ್ರೆ ಈ ಒಂದೊಂದಾಗಿ ನೋಡ್ಕೊತ ಹೋಗೋಣ ನಾವು ಬಿ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಬ್ರಾಕೆಟ್ ಅಂತ ಕರೀತೀವಿ ಕನ್ನಡದಲ್ಲಿ ಏನಂತ ಕರೀತೀವಪ್ಪ ಅಂದ್ರೆ ಆವರಣಗಳು ಅಂತ ಕರೀತೀವಿ ಬಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಬ್ರಾಕೆಟ್ ಕನ್ನಡದಲ್ಲಿ ಆವರಣಗಳು ಅಂತ ಕರೀತೀವಿ ಈ ಆವರಣದಲ್ಲಿ ಮತ್ತೆ ಮೂರು ರೀತಿಯಾದ ನಾವು ಆವರಣಗಳನ್ನು ನೋಡಬಹುದು ಅದರಲ್ಲಿ ಮೊದಲೇ ಬರ್ತಕ್ಕಂತದ್ದು ಅಲ್ಪಾವರಣ ತದನಂತರ ಬರ್ತಕ್ಕಂತದ್ದು ಪುಷ್ಪಾವರಣ ತದನಂತರ ಬರ್ತಕ್ಕಂತದ್ದು ಚೌಕಾವರಣ ಈ ರೀತಿಯಾಗಿ ನಾವು ಮೂರು ರೀತಿಯ ಆವರಣಗಳನ್ನು ನೋಡ್ತೇವೆ ಇನ್ನ ಓ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಆಫ್ ಅಂತ ಕರೀತಾರೆ ಕನ್ನಡದಲ್ಲಿ ದ ಅಥವಾ ರ ಅಂತ ಕರೀತೀವಿ ಓ ದ ಅಥವಾ ರ ಎಂಬ ಸಂಕೇತ ನಾವು ಕರೀತೇವೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿ ಡಿ ಅಂದ್ರೆ ಡಿವಿಷನ್ ಡಿವಿಷನ್ ಅಂದ್ರೆ ನಿಮಗೆ ಯಾವಾಗಲೂ ಗೊತ್ತು ಭಾಗಾಕಾರ ಅಂತ ನಾವು ಕನ್ನಡದಲ್ಲಿ ಕರೀತೀವಿ ಇದಕ್ಕೆ ನೀವು ಚಿಹ್ನೆಯನ್ನು ಕೂಡ ಹಾಕೊಳ್ಬಹುದು ಸರಿನಾ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಂ ಎಂ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಲ್ಟಿಪ್ಲಿಕೇಶನ್ ಕನ್ನಡದಲ್ಲಿ ಗುಣಾಕಾರ ಇದರ ಚಿಹ್ನೆ ಈ ರೀತಿಯಾಗಿ ಬರುತ್ತೆ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಎ ಎ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಡಿಷನ್ ಕನ್ನಡದಲ್ಲಿ ಸಂಕಲನ ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥದ್ದು ಎಸ್ ಎಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಸಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ ಕನ್ನಡದಲ್ಲಿ ವ್ಯವಕಲನ ಅಂತ ಹೇಳಿ ನಾವು ಕರಿತೀವಿ ಈ ರೀತಿಯಾಗಿ ಈ ಬೋಡ್ಮಾಸ್ ನಿಯಮವು ಪ್ರತಿಯೊಂದು ಅಕ್ಷರವೂ ಕೂಡ ಒಂದೊಂದು ರೀತಿಯ ಸಂಕೇತವನ್ನು ನಾವು ಸೂಚಿಸುತ್ತದೆ ಬಿ ಅಂದ್ರೆ ಆವರಣಗಳು ಆವರಣದಲ್ಲಿ ಮತ್ತೆ ಮೂರು ಆವರಣಗಳು ಓ ಅಂದ್ರೆ ಆಫ್ ಅಂದ್ರೆ ದ ಅಥವಾ ರ ಅಂತ ಸೂಚಿಸುತ್ತೇವೆ ಡಿ ಅಂದ್ರೆ ಭಾಗಾಕಾರ ಎಂ ಅಂದ್ರೆ ಗುಣಾಕಾರ ಎ ಅಂದ್ರೆ ಸಂಕಲನ ಮತ್ತು ಎಸ್ ಅಂದ್ರೆ ವ್ಯವಕಲನ ಈ ಬೋಡ್ಮಾಸ್ ನಿಯಮವನ್ನು ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಮತ್ತು ಗುಣಾಕಾರ ಭಾಗಾಕಾರ ಈಗಾಗಲೇ ನಿಮಗೆ ಗೊತ್ತದವ ಅವರ ಅನುಗುಣವಾಗಿ ಅಂದ್ರೆ ಅವರ ಅನುಸಾರವಾಗಿ ಈ ಬೋಡ್ಮಾಸ್ ನಿಯಮವು ಗಣಿತದ ಮೂಲ ನಿಯಮವಾಗಿ ಬರ್ತದೆ ಹಾಗಾದ್ರೆ ಈ ಬೋಡ್ಮಾಸ್ ನಿಯಮವನ್ನು ಬಳಸಿಕೊಂಡು ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸೋಣ ಈ ಬೋಡ್ಮಾಸ್ ನಿಯಮವನ್ನು ಬಳಸಿಕೊಂಡು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅದರಲ್ಲಿ ಮೊದಲನೆಯದು ಉದಾಹರಣೆ ಒಂದು ನೋಡಿ ಎರಡು ಪ್ಲಸ್ ನಾಲ್ಕು ಗುಣಾಕಾರ ಆರು ಇಲ್ಲಿ ನೋಡಿ ನಾವು ಎರಡು ರೀತಿಯ ಚಿಹ್ನೆಗಳನ್ನು ಬಳಸಿದ್ದೇವೆ ಒಂದು ಪ್ಲಸ್ ಇನ್ನೊಂದು ಗುಣಾಕಾರ ಚಿಹ್ನೆಯನ್ನು ಬಳಸಿದ್ದೇವೆ ಈಗ ನೋಡಿ ಎರಡು ಪ್ಲಸ್ ನಾಲ್ಕು ಗುಣಾಕಾರ ಆರು ಎರಡು ನಾಲ್ಕು ಕೂಡಿಸಿದ್ರೆ ಆರಾಗತ್ತೆ ಮುಂದೆ ಆರು ಈಗ ಆರು ಇಂಟು ಆರು ಅಂದ್ರೆ ಮೂವತ್ತಾರು ಈ ರೀತಿ ನಾವು ಲೆಕ್ಕವನ್ನು ಮಾಡಿಕೊಂಡ್ರೆ ಇದು ತಪ್ಪಾಗುತ್ತೆ ಯಾಕಪ್ಪ ಅಂತಂದ್ರೆ ನಿಯಮದ ಪ್ರಕಾರ ನಾವು ಲೆಕ್ಕವನ್ನು ಬಿಡಿಸ್ಬೇಕು ಹೌದಾ ಯಾವ ರೀತಿ ನೋಡಿ ಮೊದಲಿಗೆ ನಿಯಮದ ಪ್ರಕಾರ ಏನ್ ಹೇಳ್ತಪ್ಪ ಅಂತಂದ್ರೆ ಮೊದಲಿಗೆ ಬ್ರಾಕೆಟ್ ಅನ್ನ ಯೂಸ್ ಮಾಡ್ಕೋರಿ ಅಂತ ಹೇಳುತ್ತಾ ಇಲ್ಲಿ ಬ್ರಾಕೆಟ್ ಯಾವ್ದೇ ರೀತಿಯ ಬ್ರಾಕೆಟ್ ಅವರು ಯಾವೂ ಇಲ್ಲ ನೆಕ್ಸ್ಟ್ ಆಫ್ ಅದು ಕೂಡ ಇಲ್ಲ ಡಿವಿಷನ್ ಇಲ್ಲಿ ಭಾಗಾಕಾರ ಚಿಹ್ನೆ ಇದೆಯಾ ನೋಡಿ ಇದು ಕೂಡ ಇಲ್ಲ ತಂದ್ಮೇಲೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಚಿಹ್ನೆ ಬರುತ್ತೆ ಗುಣಾಕಾರ ಚಿಹ್ನೆ ಆದ ನಂತರ ಸಂಕಲನ ಚಿಹ್ನೆ ಸಂಕಲನ ಚಿಹ್ನೆ ಆದ ನಂತರ ಕೊನೆಯದಾಗಿ ಬರ್ತಕ್ಕಂಥದ್ದು ವ್ಯವಕಲನ ಚಿಹ್ನೆ ಹಾಗಾದ್ರೆ ಇಲ್ಲಿ
ಗುಣಾಕಾರ ಚಿಹ್ನೆ ಇದೆ ನಮಗೆ ಸಂಕಲನ ಚಿಹ್ನೆ ಇದೆ ಹಾಗಾದ್ರೆ ಮೊದಲಿಗೆ ನಾವು ಏನು ಮಾಡಬೇಕು ಗುಣಿಸಬೇಕು ನೆಕ್ಸ್ಟ್ ಹಾಗಾದ್ರೆ ಎರಡಕ್ಕೆ ಎರಡು ಹಾಗೆ ಇಟ್ಕೊಳ್ಳಿ ಪ್ಲಸ್ ಚಿಹ್ನೆಯನ್ನು ಕೂಡ ಹಾಗೆ ಇಟ್ಕೊಳ್ಳಿ 4 × 6 ಎಷ್ಟು 24 ಹಾಗಾದ್ರೆ 24 ಪ್ಲಸ್ 2 26 ಈ ರೀತಿಯಾಗಿ ನೀವು ನಿಯಮದ ಅನುಸಾರ ಲೆಕ್ಕವನ್ನು ಮಾಡಿಕೊಂಡು ಬಂದಾಗ ಕೊನೆಯದಾಗಿ ನಿಮ್ಮ ಉತ್ತರ ಸರಿಯಾಗಿ ಬರುತ್ತೆ ನಾವು ಎರಡೇ ರೀತಿಯಾದ ಚಿಹ್ನೆಗಳನ್ನು ಮಾಡಿ ನೋಡಿದೀವಿ ಈ ನೆಕ್ಸ್ಟ್ ಎಕ್ಸಾಂಪಲ್ ನಲ್ಲಿ ನಾವು ಇನ್ನೊಂದಿಷ್ಟು ಕೆಲವೊಂದು ಇನ್ನೂ ಬಹಳ ಚಿಹ್ನೆ ನೋಡ್ರಿ ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ ಮತ್ತು ಬ್ರಾಕೆಟ್ ಆಫ್ ಎಲ್ಲಾ ಸಂಖ್ಯೆ ಚಿಹ್ನೆಗಳನ್ನು ಬಳಸಿಕೊಂಡು ಕೂಡ ನಾವು ಲೆಕ್ಕವನ್ನು ಮಾಡ್ಕೊಬಹುದು ನೆಕ್ಸ್ಟ್ ಉದಾಹರಣೆ 2 ಇದರಲ್ಲಿ ನೋಡಿ ಮೂರು ಪ್ಲಸ್ ನಾಲ್ಕು ಗುಣಾಕಾರ ಇಲ್ಲಿ ನೋಡಿ ನಾನು ಇಲ್ಲಿ ಆವರಣವನ್ನು ಬಳಸಿದ್ದೇನೆ ಇದು ಅಲ್ಪಾವರಣ ಈಗಾಗಿ ನಿಮಗೆ ಗೊತ್ತದವ ಅಲ್ಪಾವರಣ ಪುಷ್ಪಾವರಣ ಚೌಕಾವರಣ ನಿಯಮದ ಪ್ರಕಾರ ನಾವು ಮೊದಲಿಗೆ ಈ ಆವರಣವನ್ನು ಓಪನ್ ಮಾಡ್ಕೋಬೇಕು ತದನಂತರ ಪುಷ್ಪಾವರಣವನ್ನು ಓಪನ್ ಮಾಡ್ಕೋಬೇಕು ಕೊನೆಯದಾಗಿ ಬರ್ತಕ್ಕಂತ ಚೌಕಾವರಣವನ್ನು ನಾವು ಓಪನ್ ಮಾಡ್ಕೋಬೇಕು ಹಾಗಾದ್ರೆ ಇಲ್ಲಿ ಚೌಕಾವರಣವನ್ನು ಇಲ್ಲ ಪುಷ್ಪಾವರಣ ಇಲ್ಲ ಓನ್ಲಿ ಅಲ್ಪಾವರಣ ಮಾತ್ರ ಐತಿ ಹಾಗಾದ್ರೆ ಮೊದಲಿಗೆ ಇದನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಅಲ್ಪಾವರಣದಲ್ಲಿ 3 + 4 ಇಲ್ಲಿ ಕೆಳಗೆ ಯಾವ ಚಿಹ್ನೆ ಇರುತ್ತಲ್ಲ ಈ ಆವರಣದಲ್ಲಿ ಯಾವ ಚಿಹ್ನೆ ಇರುತ್ತಲ್ಲ ಆ ಚಿಹ್ನೆಗೆ ಅನುಸಾರವಾಗಿ ಅದನ್ನ ನಾವು ಬಿಡಿಸಿಕೊಂಡು ಕೆಳಗೆ ಬರ್ಕೋಣ 3 + 4 ಅಂದ್ರೆ 7 ಈಗ ಅಲ್ಪಾವರಣ ಹೋಯಿತು ಗುಣಾಕಾರ 3 ಹೌದಾ 7 × 3 21 ಇದು ನಿಮ್ಮ ಸರಿಯಾದ ಉತ್ತರ ಹೌದಾ ಈಗ ನೋಡಿ ಇಲ್ಲಿ ಪ್ಲಸ್ ಚಿಹ್ನೆ ಬಳಸಿದೆವಿ ಗುಣಾಕಾರ ಚಿಹ್ನೆ ಬಳಸಿದೆವಿ ಇಲ್ಲಿ ಒಂದು ಆವರಣವನ್ನು ಬಳಸಿದೆವಿ ಪ್ಲಸ್ ಚಿಹ್ನೆ ಬಳಸಿದೆವಿ ಗುಣಾಕಾರ ಚಿಹ್ನೆ ಬಳಸಿದೆವಿ ಇನ್ನು ಮುಂದಿನ ಉದಾಹರಣೆಯಲ್ಲಿ ನಾವು ಇನ್ನು ಕೆಲವೊಂದು ಚಿಹ್ನೆಗಳನ್ನು ಬಳಸಿಕೊಂಡು ಲೆಕ್ಕವನ್ನ ಮಾಡೋಣ ಈಗ ಉದಾಹರಣೆ 3 ಅನ್ನು ನೋಡೋಣ ಇಲ್ಲಿ ನೋಡಿ ನಾನು ಕೆಲವೊಂದು ಚಿಹ್ನೆಗಳನ್ನು ಬಳಸ್ತೇನೆ ಇಲ್ಲಿ 6 ಪ್ಲಸ್ ಅಲ್ಪಾವರ್ಣ 8 ಭಾಗಾಕಾರ 2 ಗುಣಾಕಾರ 2 ಕೊನೆಯದಾಗಿ ಮೈನಸ್ 1 ಅನ್ನು ಬಳಸ್ತೀನಿ ಇಲ್ಲಿ ನೋಡಿ ಭಾಗಾಕಾರ ಚಿಹ್ನೆಯನ್ನು ಬಳಸಿದ್ದೇನೆ ಗುಣಾಕಾರ ಚಿಹ್ನೆಯನ್ನು ಬಳಸಿದ್ದೇನೆ ಕೂಡುವ ಚಿಹ್ನೆಯನ್ನು ಬಳಸಿದ್ದೇನೆ ಕೊನೆಯದಾಗಿ ಕಡಿ ಚಿಹ್ನೆಯನ್ನು ಬಳಸಿದ್ದೇನೆ ಇದರ ಜೊತೆ ಜೊತೆಗೆ ನಾನು ಒಂದು ಅಲ್ಪಾವರ್ಣ ಚಿಹ್ನೆಯನ್ನು ಕೂಡ ಬಳಸಿದ್ದೇನೆ ನಿಯಮದ ಪ್ರಕಾರ ನಾವು ಮೊದಲನೆಯದಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲನೆಯದಾಗಿ ಏನು ಮಾಡಬೇಕು ಈ ಆವರಣವನ್ನ ಬಿಡಿಸ್ಕೊಳ್ತಾ ಬರಬೇಕು ಈ ಆವರಣ ಆದ ನಂತರ ಭಾಗಾಕಾರ ಮಾಡ್ಕೊಳ್ಳಬೇಕು ಭಾಗಾಕಾರ ಆದ ನಂತರ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಬೇಕು ಆಮೇಲೆ ಎಡಿಷನ್ ಕೊನೆಯದಾಗಿ ಸಬ್ಸ್ಟ್ರಾಕ್ಷನ್ ಅನ್ನು ಮಾಡ್ಕೊಳ್ಳಬೇಕು ಇವಾಗ ನೋಡಿ ಹಾಗಾದ್ರೆ ಇದನ್ನ ಹೇಗಿರುತ್ತಲ್ಲ ಹಾಗೆ ಇಟ್ಕೊಳ್ಳಿ ಈ ನೋಡ್ರಿ ಈ ಆವರಣದಲ್ಲಿ ಇರ್ತಕ್ಕಂಥದ್ದನ್ನ ಮೊದಲಿಗೆ ಬಿಡಿಸ್ಕೊಳ್ಳಿ ಇಲ್ಲಿ ಚಿಹ್ನೆ ಭಾಗಾಕಾರ ಇದೆ 8 ಭಾಗಾಕಾರ 2 ಅಂದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 4 ಹೌದಾ 8 ಭಾಗಾಕಾರ 2 ಅಂತಂದ್ರೆ 4 ಗುಣಾಕಾರ 2 ಕೊನೆಯದಾಗಿ 1 ಹೌದಾ ಈಗ ಇಲ್ಲಿ ನೋಡಿ ಇಲ್ಲಿ ಯಾವ ಚಿಹ್ನೆಗಳಪ್ಪ ಅಂತಂದ್ರೆ ಒಂದು ಸಂಕಲನ ಚಿಹ್ನೆ ಗುಣಾಕಾರ ಚಿಹ್ನೆ ಮತ್ತು ಕೊನೆಯದಾಗಿ ವ್ಯವಕಲನ ಚಿಹ್ನೆ ಈಗ ನಾವು ಗುಣಾಕಾರ ಚಿಹ್ನೆಯನ್ನು ಮಾಡ್ಕೊಳ್ಳೋಣ 6 ಪ್ಲಸ್ ಇವೆರಡು ನೋಡಿ 4 × 2 ಅಂದ್ರೆ ಎಷ್ಟು 8 ಕೊನೆಯದಾಗಿ ಮೈನಸ್ 1 ಹೌದಾ ಈಗ ಇಲ್ಲಿ ಎರಡು ಚಿಹ್ನೆಗಳದಪ್ಪ ಅಂತ ಒಂದು ಸಂಕಲನ ಚಿಹ್ನೆ ಐತಿ ಒಂದು ವ್ಯವಕಲನ ಚಿಹ್ನೆ ಐತಿ ಇಲ್ಲಿ ಮೊದಲೇ ಬರ್ತಕ್ಕಂಥದ್ದು ಎಡಿಷನ್ ಅಂದ್ರೆ ಸಂಕಲನವನ್ನು ಮಾಡ್ಕೊಳ್ಬೇಕು ಸಂಕಲನವನ್ನು ಮಾಡ್ಕೊಳ್ಳೋಣ 6 ಪ್ಲಸ್ 8 ಅಂದ್ರೆ 14 ಮೈನಸ್ 1 ಕೊನೆಯದಾಗಿ ವ್ಯವಕಲನವನ್ನು ಮಾಡಿಬಿಡಿ 14 ಮೈನಸ್ 1 ಅಂತಂದ್ರೆ 13 ಈ ರೀತಿಯಾಗಿ ನಾವು ಎಲ್ಲಾ ಚಿಹ್ನೆಗಳನ್ನು ಬಳಸಿಕೊಂಡು ನಿಯಮಬದ್ಧವಾಗಿ ಲೆಕ್ಕವನ್ನು ಮಾಡಿದಾಗ ಕೊನೆಯದಾಗಿ ಉತ್ತರ ಬರುತ್ತೆ ಇನ್ನು ಉದಾಹರಣೆ 4 ರಲ್ಲಿ ಏನು ಮಾಡೋಣಪ್ಪ ಅಂದರೆ 3 ಆವರಣಗಳನ್ನು ಮತ್ತು 4 ಚಿಹ್ನೆಗಳನ್ನು ಬಳಸಿಕೊಂಡು ಲೆಕ್ಕವನ್ನು ಮಾಡೋಣ ಉದಾಹರಣೆ 4
नाकने उदाहरण नानु आवरण बड़स्कोल्तीनि आरु प्लस चौकवर्ण एरडु प्लस पुष्पवर्ण अदर ओळगडे नानु अल्पवर्ण हाकोल्तीनि नाकु डिवाइडेड बाय एरडु हौदा गुणाकार एरडु नानु इल्लि नोड्रि पुष्पवर्णवन्न क्लोज माड्तीनि कोनेदागि माइनस वंदु चौकवर्णवन्न क्लोज माड्तीनि इल्लि नोडि मूरु रीतियाद आवरणगळन्नु कूड नानु इल्लि बळसकोंडिनि नोडि मोदलनेदु अल्पवर्णवन्न बळसकोंडिनि पुष्पवर्णवन्न बळसकोंडिनि चौकवर्णवन्न बळसकोंडिनि हौदा इल्लि नोडि मत्त भागाकार चिह्नेयन्नु बळसकोंडिनि गुणाकार चिह्नेयन्नु बळसकोंडिनि कूड़ा चिन्हयू बड़स्कीन को कड़ी चिन्हयू नानु बड़स्कीन इन मोदे बरतक आवरण मोदले अल्प आवरण 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 समस्या ना बिड़स्कोता बरण अल्पवर्ण समस्या बिड़स्कोप अड़द यी ना अदे रीतिया बरण आर प्लस चौकवर्ण के चौकवर्ण इक एर प्लस पुष्पवर्ण इकोली हौदा इोड़ी मात्र अल्पवर्ण नाकु डिवाइडेड बाय एर अंदर नाक एर भागस अंतर्रे एर सरना मुझे गुणाकार चिन्ह गुणाकार चिन्ह इकोली एर के एर इ पुष्पवर्ण क्लोज आगत आमले माइनस माइनस वे वो कोने चौकवर्ण क्लोज आगत हौदा इोड़ी हूँ अल्पवर्ण नमगे होयतु इन नेक्स्ट पुष्पवर्णवन्न बिड्स्कोता बरोण आर प्लस ना चौकवर्ण हेगिरुत्तल हागे इट्कोळ्ळोण हौदा एरडु प्लस इल्लि नोडि इल्लि गुणाकार इदे एरडु इंटु एरडु अंद्रे नाल्कु सरिना कोनेदागि माइनस वंदु चौकवर्ण मुक्त आगे चौकवर्ण मुक्त इतना अल्पवर्ण सारी पुष्पवर्ण कूड़ा होयतु इन नेक्स्ट को चौकवर्ण चौकवर्ण ऐनप अरे एर प्लस नाकु माइनस वे नियम प्रकार ना मोदी के कूड्सको कूड्सको प्लस चिन्ह संख्य कूड्सको आर प्लस इन स्टेप जास्तिया बरियोण एर प्लस नाक अंतर्रे आर या प्लस चिन्ह प्लस चिन्ह माइनस वे माइनस वीग ना मत चौकवर्णवन्न क्लोज मी नो चौकवर्ण चिन्ह चौकवर्ण इतक संख्य बिड़ी आर प्लस आर वन कड़े ईदा कूड़ी आर वो हन फाइनल आंसर हौदा नोड्री समस्या ना बोडमास नियम एला नियम ना अनुसक ब्रैकेट बरतक आवरण बरतक आवरण तक अदे रीतिया डिविजन तक मल्टिप्लिकेशन तक प्लस तक व्यवकल चिन्ह नानु तक तक नियमानुसार नानुंदी मोदी आवरण अल्पवर्ण तेने आमले पुष्पवर्ण तेने को चौकवर्ण तेने को बंद नान संकलन उत्तर यह रीतिया बरतार व्यार्थी ना इवती तरगत अंदर इवती ना बोडमास नियम अनुसार ऐसा बोडमास नियम इन अभ्यास ना मुद्दे अवधि नोड़ धन्यवाद।